ಎಲ್ಲರಿಗೂ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕಣ್ಮಣಿಗಳು ಸರಣಿಗೆ ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಈ ಸರಣಿಯಲ್ಲಿ ಅಪ್ಪಟ ದೇಶಪ್ರೇಮಿಗಳಾದ ಹಾಗೂ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಭಗತ್ ಸಿಂಗ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅಂದು 1931 ಮಾರ್ಚ್ 23 ಸಂಜೆ 7:33 ತನ್ನ ಇಬ್ಬರು ಗೆಳೆಯರಾದ ರಾಜ್ಗುರು ಮತ್ತು ಸುಖದೇವ್ ಅವರ ಜೊತೆ ಗಲ್ಲಿಗೇರಿಸಲ್ಪಟ್ಟಾಗ ಕೇವಲ 23 ವರ್ಷ. ಭಾರತದಲ್ಲಿ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ, ಮಹಾನ್ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ ಅವರೇ ನಮ್ಮ ಭಗತ್ ಸಿಂಗ್. ಇವರು 1907 ಸೆಪ್ಟೆಂಬರ್ 28 ಜರನ್ವಾಲಾ ತಾಲೂಕಿನ ಬಂಗಾ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಾಯಿ ಶ್ರೀಮತಿ ವಿದ್ಯಾವತಿ ಮತ್ತು ತಂದೆ ಕಿಶನ್ ಸಿಂಗ್. ಭಗತ್ ಸಿಂಗ್ ಅವರ ಮೇಲೆ ಅತೀವ ಪ್ರಭಾವ ಬೀರಿದವರೆಂದರೆ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್. ಇವರು ಉಗ್ರ ಭಾಷಣಕಾರರಾಗಿದ್ದರು. ರೈತರ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿದ್ದರು. ಜಲಿಯನ್ ವಾಲ್ಬಾಗ್ನಲ್ಲಿ ಬ್ರಿಟಿಷರು ನಡೆಸಿದ ಮಾರಣ ಹೋಮದಿಂದ ಉಂಟಾದ ರಕ್ತದ ಕಲೆ ಅವರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಎಬ್ಬಿಸಿತು, ಮನಸ್ಸಿನಲ್ಲಿ ಹೋರಾಟದ ಚಿತ್ತಾರ ಮೂಡಿಸಿತು. ಏಪ್ರಿಲ್ 13, 1919 ನಡೆದ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದಂದು ಭಗತ್ ಸಿಂಗ್ ಅವರು ಶಾಲೆಯಿಂದ ತಪ್ಪಿಸಿಕೊಂಡು ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋಗಿ ರಕ್ತಸಿಕ್ತವಾದ ಮಣ್ಣನ್ನು ಒಂದು ಬಾಟಲಿಯಲ್ಲಿ ತುಂಬಿಕೊಂಡು ಬಂದರು. ಅವರು ಅದನ್ನು ಪ್ರತಿದಿನ ಪೂಜಿಸುತ್ತಿದ್ದರು. ಆಗ ಅವರಿಗೆ ಕೇವಲ 12 ವರ್ಷ. ಬಾಲ್ಯ ವಿವಾಹದಿಂದ ತಪ್ಪಿಸಿಕೊಳ್ಳಲು ಮನೆಯಿಂದ ಪರಾರಿಯಾಗಿದ್ದರು. ಮದುವೆಯಾಗುವುದು ಏನು ದೊಡ್ಡ ಸಾಧನೆ, ಮದುವೆ ಯಾರಾದರೂ ಆಗುತ್ತಾರೆ, ಆದರೆ ನನ್ನ ಗುರಿ ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದು ಎಂದು ತನ್ನ ಸಹಪಾಠಿಯಲ್ಲಿ ಹೇಳಿಕೊಂಡಿದ್ದರು. ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ 1921 ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಮುಂದೆ ದೆಹಲಿ ಪಾರ್ಲಿಮೆಂಟ್ನ ಮೇಲೆ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಅವರನ್ನು ಜೈಲಿಗೆ ಅಟ್ಟಲಾಗಿತ್ತು. ಜೈಲಿನಲ್ಲಿ ನೀಡುತ್ತಿದ್ದ ಕಿರುಕುಳವನ್ನು ಪ್ರತ್ಯಕ್ಷವಾಗಿ ಕಂಡಿದ್ದ ಭಗತ್ ಸಿಂಗ್ ಉತ್ತಮ ಸೌಲಭ್ಯಗಳಿಗಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಬಂದಿಗಳಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಆಹಾರ ಮತ್ತು ಓದಲು ಬೇಕಾದ ಸೌಲಭ್ಯವನ್ನು ಒದಗಿಸಿದರು. ಇವರು ಜೈಲಿನ ವಾರ್ಡನ್ ಶರತ್ ಅವರಿಗೆ ಅನೇಕ ಪುಸ್ತಕಗಳನ್ನು ಓದಲು ಕೊಡುತ್ತಿದ್ದರು. ಸಾವಿನ ಕರಗಂಟೆಯಂತೆ ಸೈನಿಕನೊಬ್ಬ ನೇಣುಗೊಂಬಕ್ಕೆ ಎಳೆದೊಯ್ಯಲು ಬಂದಾಗ ಲೀನನ ಕುರಿತು ಪುಸ್ತಕವನ್ನು ಓದುತ್ತಿದ್ದರು. ಭಗತ್ ಸಿಂಗರು ಸ್ವಲ್ಪವೂ ವಿಚಲಿತರಾಗದೆ ಪುಸ್ತಕ ಮುಗಿಸಿದ ನಂತರ ಬರುವೆ ಎಂದು ಹೇಳಿದರು. ಭಗತ್ ಸಿಂಗರ ಈ ಹೇಳಿಕೆ ಅಜರಾಮರ. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಚಿಂತನೆಗಳನ್ನು ಕೊಲ್ಲರಾರರು. ಅವರು ನನ್ನ ದೇಹವನ್ನು ಹೊಸಕಿ ಹಾಕಬಹುದು, ಆದರೆ ನನ್ನ ಸ್ಫೂರ್ತಿಯನ್ನು ಹೊಸಕಿ ಹಾಕಲು ಸಾಧ್ಯವಿಲ್ಲ ಎಂದು ಸ್ಫೂರ್ತಿದಾಯಕವಾಗಿ ಹೇಳುತ್ತಿದ್ದರು. ಭಗತ್ ಸಿಂಗ್ ಅವರು ಗಲ್ಲಿಗೇರಿಸುವ ದಿನ ಎದೆಗುಂದದೆ ಖುಷಿಯಾಗಿದ್ದರು. ಗಲ್ಲು ಸ್ಥಳದ ಪ್ಲಾಟ್ಫಾರ್ಮ್ ಮೇಲೆ ನಿಂತು ಹಗ್ಗಕ್ಕೆ ಮುತ್ತಿಕ್ಕೊತ್ತ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಮಾಡುತ್ತಾ ಇದ್ದರು. ಅಂದು ಸೆರೆಮನೆಯಲ್ಲಿ ಸ್ಮಶಾನ ಮೌನ, ಯಾರೊಬ್ಬರೂ ಆಹಾರ ಮುಟ್ಟಲಿಲ್ಲ. ಜನರಿಗೆ ತಿಳಿದರೆ ಗಲಾಟೆಯಾಗುವುದೆಂದು ಅವಧಿಗೆ ಮುನ್ನವೇ ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಿದ್ದರು. ಅದನ್ನು ಅವರು ನಗುನಗುತ್ತಲೇ ಸ್ವೀಕರಿಸಿದರು. ಸತ್ಲೇಜಾ ನದಿ ತೀರದಲ್ಲಿ ಕ್ರಾಂತಿಕಾರಿಗಳ ದೇಹ ಸುಡುತ್ತಿರುವ ವಿಷಯ ತಿಳಿದು ಸಾವಿರಾರು ಸಂಖ್ಯೆಯ ಜನ ಜಮಾಯಿಸತೊಡಗಿತು. ಆದರೆ ಅಲ್ಲಿ ದೊರೆತಿದ್ದು ಅರೆಬರೆ ಸುಟ್ಟ ಕ್ರಾಂತಿಕಾರಿಗಳ ದೇಹ ಮಾತ್ರ. ಆದರೆ ಇಂದಿಗೂ ಭಗತ್ ಸಿಂಗ್ ಅವರು ನಮ್ಮ ನಿಮ್ಮೆಲ್ಲರ ಮನದಲ್ಲಿ ನೆಲೆಸಿದ್ದಾರೆ. ಧನ್ಯವಾದಗಳು.